ಸನಾತನ ಸಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮದ ಬಗ್ಗೆ ಹಾಗೆ ಸನಾತನ ಧರ್ಮದ ಮೂಲ ಯಾವುದು ಹಾಗೆ ಸನಾತನ ಧರ್ಮದ ಐತಿಹ್ಯವೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅವಧೂತ ಯೋಗಿ ಮತ್ತು ಹರೀಶ ಮಧ್ಯಸ್ಥ ಅವರು ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮೊದ್ಲಿಗೆ ಸನಾತನ ಧರ್ಮ ಅಂತಿದಂಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸೊ ಮೊದಲಿಗೆ ಸನಾತನ ಧರ್ಮ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೂ ಮುನ್ನ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡೋದಾದರೆ ಈಗ ಮೊದಲಾಗಿ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಈಗ ನನ್ನ ಬಗ್ಗೆ ಹೇಳೋದು ಅಂತ ಬಾಲ್ಯದಲ್ಲಿ ನಾನು ಹಳ್ಳಿಯಲ್ಲಿ ಹುಟ್ಟಿದವನು ತುಂಬ ಕಷ್ಟದ ಜೀವನ ತುಂಬ ವ್ಯವಸಾಯ ಹಟ್ಟಿ ಹಸು ಇದೆಲ್ಲ ತುಂಬ ಕಷ್ಟದಿಂದ ಜೀವನ ಮಾಡ್ತಾಯಿದ್ದೆ ನನ್ನ ಅಜ್ಜಿ ಮನೇಲಿ ನಾನು ಜಾಸ್ತಿ ಸಮಯವನ್ನು ತೆಗೆದಿದ್ದೆ ಅಜ್ಜಿಯ ಆ ಶಿಸ್ತು ಅಜ್ಜಿಯ ಆ ಒಂದು ಪುರಾಣಗಳ ಕಥೆಗಳು ರಾಮಾಯಣದ ಕಥೆಗಳು ನನಗೆ ತುಂಬ ಒಂದು ಸಂಶೋಧನೆಗೆ ಒಂದು ದಾರಿಯನ್ನು ಮಾಡಿಕೊಟ್ಟಿತ್ತು ಅಜ್ಜಿಯನ್ನು ನಾನು ಮೊದಲ ಗುರು ಅಂತ ಹೇಳ್ಬೋದು ಎರಡನೇದಾಗಿ ನಮ್ಮ ಮನೆಯಲ್ಲಿ ಕೂಡು ಕುಟುಂಬ ಅಮ್ಮ ಇರುವ ಕಷ್ಟ ಅಮ್ಮ ಪಡ್ತಾ ಇರುವ ನೋವು ಇದನ್ನೆಲ್ಲ ನೋಡುವಾಗ ಮನೆಯಲ್ಲಿ ನಡ್ತಾ ಇರುವ ಪೂಜೆ ಪುರಸ್ಕಾರಗಳ ಬಗ್ಗೆ ಆಸಕ್ತಿ ಇಲ್ಲದೆ ಹೋಯಿತು ಯಾವಾಗಲೂ ನೋಡಿದ್ರು ಸಮುದ್ರ ಬದಲು ಹೋಗಿ ಇದ್ದೆ ಆಗ ತುಂಬ ನನಗೆ ಅವಕಾಶ ಸಿಗ್ತಾ ಇತ್ತು ಪ್ರಕೃತಿಯೊಂದಿಗೆ ಪ್ರಕೃತಿಯಾಗಿ ಇದ್ದು ಈ ಸೃಷ್ಟಿಯ ರಹಸ್ಯ ಏನು ಈ ಲೋಕದ ರಹಸ್ಯ ಏನು ಇದನ್ನೆಲ್ಲ ಅರಿತುಕೊಳ್ಳಲಿಕ್ಕೆ ತುಂಬ ನನಗೆ ಸಮಯಾವಕಾಶ ಸಿಗ್ತಿತ್ತು ಹಾಗೂ ತುಂಬ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿದೆ ಬಟ್ ಪ್ರಶ್ನೆಗಳು ಪ್ರಶ್ನೆಗಳಿಗೆ ಪ್ರಶ್ನೆಗಳಾಗಿ ಉಳಿದು ಹೋಯಿತು ಆಮೇಲೆ ನನಗೆ ನನ್ನ ಪದವಿ ಮುಗಿದ ನಂತರ ನಾನು ಉದ್ಯೋಗಾವಕಾಶ ಡೆಲ್ಲಿಯಲ್ಲಿ ಬಂದದರಿಂದ ಅದ್ಮಾರು ಮಠ ಸ್ವಾಮಿಗಳ ಶಾಲೆಗೆ ನಾನು ಡೆಲ್ಲಿಗೆ ಹೋದೆ ಆಮೇಲೆ ಏನೇನು ನನಗೆ ಪ್ರಶ್ನೆಗಳಿತ್ತು ಬಾಲ್ಯದಿಂದ ಅದು ಹಾಗೆ ಉಳಿದು ಹೋಯಿತು ಓಕೆ ಏನು ಮೊದಲಿಗೆ ಸನಾತನ ಧರ್ಮ ಅಂದರೆ ಏನು ಜೊತೆಗೆ ಅದರ ಮೂಲ ಏನು ಇದ್ರ ಬಗ್ಗೆ ನೀವು ತಿಳಿಸ್ಕೊಡೋದಾದರೆ ಏನು ಹೇಳ್ತೀರಿ ಸನಾತನ ಧರ್ಮ ಇದಕ್ಕೆ ಆದಿ ಅಂತ್ಯ ಯಾವುದೂ ಇಲ್ಲ ಸನಾತನ ಧರ್ಮಕ್ಕೆ ನಾವು ಯಾರು ಮೂಲ ಪುರುಷರುಗಳಲ್ಲ ಯಾರು ಆದಿವಾಸಿಗಳಿದ್ದಾರೆ ನಿಜವಾಗಿಯೂ ಅವರಿಗೆ ಆದಿವಾಸಿಗಳಿಗೆ ಆತ್ಮದ ಅರಿವಿತ್ತು ಆದಿವಾಸಿಗಳಿಗೆ ಇದ್ದ ಜ್ಞಾನ ಆದಿವಾಸಿಗಳಿಗೆ ಇದ್ದಂತಹ ಒಂದು ಆಧ್ಯಾತ್ಮದ ಬಗ್ಗೆ ಇಲ್ಲ ಪ್ರಕೃತಿಯ ಆರಾಧನೆಯ ವಿಷಯದಲ್ಲಿ ಅವರಿಗಿದ್ದ ಜ್ಞಾನ ಇನ್ನೂ ಯಾರಿಗೂ ಇಲ್ಲ ಎಲ್ಲ ಆಧ್ಯಾತ್ಮದ ಬಗ್ಗೆ ತುಂಬ ತುಂಬಾ ಮಾತಾಡ್ಬೋದು ಆದರೆ ಆದಿವಾಸಿಗಳು ಇಲ್ಲಿಯ ಮೂಲ ಪುರುಷರು ಇಲ್ಲ ಮೂಲ ಜನರು ಈಗಲೂ ಕೆಲವು ಆದಿವಾಸಿಗಳು ನಾನು ಆದಿವಾಸಿಗಳೊಟ್ಟಿಗೆ ಜೀವನ ಮಾಡಿದವನೇ ಅವರ ಆ ಪ್ರಕೃತಿಯ ಆರಾಧನೆ ಅದು ವೈದಿಕ ಪರಂಪರೆಗೆ ಬಂದಿರ್ಬೋದು ಅದನ್ನು ನಾವು ಇನ್ವಾಲ್ವ್ ಮಾಡಿರ್ಬೋದು ಸೊ ಸನಾತನತೆ ಅಂತೇಳಿದರೆ ಈಗ ಕಣ್ಣಿಗೆ ನೋಡುವ ಧರ್ಮ ಪ್ರಕೃತಿಗೆ ಈಗ ಕಾಲ ಕಾಲಕ್ಕೆ ಮಳೆ ಬರುತ್ತೆ ಕಾಲ ಕಾಲಕ್ಕೆ ಚಳಿ ಆಗುತ್ತೆ ಕಾಲಕ್ಕೆ ಬೆಳೆ ಬೆಳೀತದೆ ಅದರದ್ದೇ ಧರ್ಮವನ್ನು ಪ್ರಕೃತಿ ಮಾಡ್ತಾ ಉಂಟು ಹಾಗೆ ಮನುಷ್ಯನೂ ಅಷ್ಟೇ ಪ್ರಾಣಿಗಳಿರ್ಬೋದು ಇಲ್ಲ ಪ್ರಕೃತಿಯಲ್ಲಿರುವಂತಹ ಮರಗಿಡಗಳಿರ್ಬೋದು ಅದರಾದ್ರ ಧರ್ಮವನ್ನು ಪಾಲಿಸುವಂಥದ್ದು ಅದರದರ ಕರ್ತವ್ಯವನ್ನು ಪಾಲಿಸುವಂಥದ್ದು ಅಷ್ಟೇ ಸನಾತನ ಧರ್ಮ ವಿನಃ ಆದರೆ ಸನಾತನ ಧರ್ಮದಿಂದ ಹೋದಂತಹ ಹಲವಾರು ಧರ್ಮಗಳು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ತೀನಿ ನೀವೇನು ರಿಲಿಜನ್ ಅಂತ ಹೇಳ್ತೀರಿ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅವರವರ ಕರ್ತವ್ಯವನ್ನು ಮಾಡುವಂಥದ್ದು ನಾನು ಹುಟ್ಟುವ ಮೊದಲು ಈ ಜಗತ್ತಿತ್ತು ನಾನು ಹುಟ್ಟಿದ ನಂತರವೂ ಈ ಜಗತ್ತಿರುತ್ತೆ ಇಷ್ಟನ್ನು ನಾವು ತಿಳ್ಕೊಂಡ್ರೆ ನಮ್ಮ ಕರ್ತವ್ಯವನ್ನು ಮಾಡಿದರೆ ಮೂಲ ಉದ್ದೇಶ ಸನಾತನ ಧರ್ಮದ್ದು ನಮ್ಮ ನಮ್ಮ ಕರ್ತವ್ಯ ಮಾಡಿಕೊಂಡು ನಮ್ಮನ್ನು ಕಳ್ಕೊಳ್ಳುವಂಥದ್ದು ಮೋಕ್ಷಧಾರಿಯನ್ನು ಹೋಗುವಂಥದ್ದು ಇದು ಸನಾತನ ಧರ್ಮ ಕಲಿಸುತ್ತೇ ವಿನಃ ಬೇರೆ ಯಾವುದು ಅಲ್ಲ ಇದನ್ನು ಹೇಗೆ ರಕ್ಷಣೆ ಮಾಡೋದು ಅಂತ ಇಲ್ಲಿ ಸನಾತನ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಅಲ್ಲ ಇಲ್ಲಿರುವಂಥವ್ರು ಇಲ್ಲಿ ಯಾವ ಪಕ್ಷದವರಾಗಲಿ ಇಲ್ಲ ಯಾವ ಸಂಘಟನೆಗಳಾಗಲಿ ಸನಾತನ ಧರ್ಮ ರಕ್ಷಣೆ ಮಾಡುವವರಲ್ಲ ಸನಾತನ ಧರ್ಮ ಇವರೆಲ್ಲ ಹುಟ್ಟುವ ಮುಂಚೆಯೂ ಇತ್ತು ಇನ್ನೂ ಇರುತ್ತೆ ಇದರ ರಕ್ಷಣೆ ಮಾಡುವವರು ಹಿಮಾಲಯದ ಯೋಗಿಗಳು ಹಿಮಾಲಯದಲ್ಲೇ ಇದ್ದಾರೆ ಗುಹೆಗಳಲ್ಲಿದ್ದಾರೆ ಕಾಡುಗಳಲ್ಲಿದ್ದಾರೆ ಋಷಿ ಮುನಿಗಳಿದ್ದಾರೆ ಸಂತರುಗಳಿದ್ದಾರೆ ಅವರು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಹಿಮಾಲಯದಲ್ಲಿ ಕೂತ್ಕೊಂಡು ಇಲ್ಲ ಗುಹೆಯಲ್ಲಿ ಕೂತ್ಕೊಂಡು ಈ ಸನಾತನ ಧರ್ಮ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವರಿದ್ದಾರೆ ಇದ್ದಾರೆ ಅಲ್ಲಿ ಹೇಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ ಧರ್ಮ ನಾಶ ಆಗುವಾಗ ನಾನು ಪುನಃ ಬರ್ತೀನಿ ಅಂತ ಯಾವುದೋ ರೂಪದಲ್ಲಿ ಬರ್ಬೋದು ಯಾರದೋ ಒಳಗೆ ಬರ್ಬೋದು ಈಗ ಪ್ರಸ್ತುತ ವಿದ್ಯಮಾನ ನಿಮಗೆ ಗೊತ್ತಿರ್ಬೋದು ಸೊ ಅಂಥ ಸ್ಥಿತಿಯಲ್ಲಿರುವಾಗ ಹಿಮಾಲಯದ ಯೋಗಿಗಳು ಅಲ್ಲಿ ಕೂತ್ಕೊಂಡು ತಪಸ್ಸನ್ನು ಆಚರಿಸಿ ನಾ ಅವರ ಪುಣ್ಯವನ್ನು ನಮಗೆ ದಾರಿ ಎರೆದು ಕೊಟ್ಟು ಇಲ್ಲಿ ನಮ್ಮನ್ನು ಬದುಕಿಸ್ತಾ ಇರುವವರು ನಮ್ಮನ್ನು ಸಲಹುತ್ತಾ ಇರ್ತಾರೆ ಖಾಲಿ ಮನುಷ್ಯರನ್ನು ಮಾತ್ರ ಅಲ್ಲ ಸಂಪೂರ್ಣ ಪ್ರಕೃತಿಯನ್ನು ಕೂಡ ಹಲವಾರು ಬಾರಿ ಈ ಆದಿವಾಸಿಗಳ ಜೊತೆ ಜೀವನ ನಡೆಸಿದ್ದೀರಿ ಅದರ ಅನುಭವ ನೀವು ಹೇಳೋದಾದರೆ ತುಂಬ ಅದ್ಭುತ ನಾಗಾಲ್ಯಾಂಡಲ್ಲಿ ಮಿಜೋರಾಮಲ್ಲಿ ಇವನ್ ಇಲ್ಲಿ ಗೋಂಡ್ ಆದಿವಾಸಿಗಳು ಹೌದು ಅವರೊಟ್ಟಿಗೆ ಮೂರು ತಿಂಗಳು ಹದಿನೈದು ದಿನ ಹೀಗೆ ಅವರ ಜಾತ್ರೆಗಳಿಗೆ ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅವರಿಗೆ ಗೊತ್ತಿರುವಂತಹ ವಿದ್ಯೆ ನಾವು ಎಷ್ಟೇ ಸಿವಿಲೈಸ್ಡ್ ಇರ್ಬೋದು ನಾವು ಎಷ್ಟೇ ಆಧುನಿಕತೆ ಮಾಡರ್ನೈಸೇಷನ್ ಇರ್ಬೋದು ನಮ್ಮ ಎಜುಕೇಷನ್ ಅವರ ಎದುರಿಗೆ ಏನೂ ಇಲ್ಲ ಅವರಿಗೆ ಗೊತ್ತಿರುವಂಥ ವಿದ್ಯೆಗಳು ಅವರು ಇವತ್ತಿಗೋಸ್ಕರ ಜೀವನ ಮಾಡ್ತಾರೆ ನಾಳಿಗೋಸ್ಕರ ಏನು ಕೂಡಿಡಲ್ಲ ನಾಳಿಗೋಸ್ಕರ ಏನು ಜೀವನವೂ ಮಾಡಲ್ಲ ಇತಿಹಾಸವನ್ನು ಮರೆತು ಬಿಡ್ತಾರೆ ನಾವು ಇತಿಹಾಸದಲ್ಲಿ ತುಂಬ ಇಂಟ್ರೆಸ್ಟೆಡ್ ಇದು ನಮಗೆ ತೊಂದರೆ ಕೊಡುವಂಥದ್ದು ಅವರು ಇತಿಹಾಸದ ಬಗ್ಗೆ ನಾ ನಿನ್ನೆ ಬಗ್ಗೆ ಅವರು ಯೋಚನೆ ಮಾಡಲ್ಲ ನಾಳೆ ಬಗ್ಗೆ ಅವರು ಚಿಂತೆ ಮಾಡಲ್ಲ ಅವರು ಇವತ್ತಿಗೆ ಜೀವನ ಮಾಡ್ತಾರೆ ಅವರನ್ನು ಯಾವಾಗ ನೋಡಿದರು ಅವರ ಮುಖದಲ್ಲಿ ನಿಮಗೆ ಸಂತೋಷನೇ ಕಾಣುತ್ತೆ ನಾಳಿನ ಬಗ್ಗೆ ಚಿಂತೆ ಕಾಣಲ್ಲ ಒಂದು ಮತ್ತು ಪ್ರಕೃತಿ ಆರಾಧನೆ ಈ ನಾಗನ ಆರಾಧನೆ ಇರ್ಬೋದು ಇಲ್ಲ ಭೂತಾರಾಧನೆ ಇರ್ಬೋದು ಅಶ್ವತ್ಥ ಮರವನ್ನೀಗ ಪೂಜೆ ಮಾಡುವಂಥದ್ದು ಇರ್ಬೋದು ಪ್ರಾಣಿಗಳ ಪೂಜೆ ಇರ್ಬೋದು ಯಾವುದೇ ಇರ್ಬೋದು ಇದೆಲ್ಲದಕ್ಕೂ ಮೂಲ ನಮ್ಗೆ ನಾವು ಕಲ್ತದ್ದೇ ಅಲ್ಲಿಂದ ಮತ್ತು ನಾನು ಆದಿವಾಸಿಗಳೊಟ್ಟಿಗೆ ಇದ್ದ ಹಾಗೆ ಈಗ ನಾನು ಗೋಂಡ ಆದಿವಾಸಿಗಳೊಟ್ಟಿಗೆ ಇದ್ದೆ ನೂರಿಪ್ಪತ್ತೆರಡು ವಯಸ್ಸಿನ ಒಂದು ಅಜ್ಜಿ ಅವರೊಂದು ಮೆಡಿಸಿನ್ ತಯಾರು ಮಾಡ್ತಾರೆ ಕಾಡಿಂದ ಎಲ್ಲ ಕೆಲವು ವಸ್ತುಗಳನ್ನು ತಂದು ತಯಾರು ಮಾಡ್ತಾರೆ ಅದು ಅದರ ರೆಸಿಪಿ ಏನು ಅದರ ಅದು ಹೇಗೆ ಇದಾಗುತ್ತೆ ಅದಕ್ಕೆ ಏನೆಲ್ಲ ಐಟಮ್ಸ್ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಅವರು ಹೇಳಿಕೊಡಲ್ಲ ಆದರೆ ಅದನ್ನು ಪರಂಪರೆಯಾಗಿ ಅವರ ಗೋಂಡ ಆದಿವಾಸಿಗಳೊಂದಿಗೆ ಅದು ಹೋಗ್ತಾ ಉಂಟು ಇಲ್ಲಿ ಒಂದು ತಲೆನೋವಿನ ಒಂದು ಔಷಧಿ ಒಂದು ಡಾಟ್ ಹಾಕಿದರೆ ಫುಲ್ಲು ಸ್ವೆಟ್ಟಿಂಗ್ ಬಿಡುತ್ತೆ ಅಂತಹ ಒಂದು ಮೆಡಿಸಿನನ್ನು ನಮ್ಮ ಆಧುನಿಕ ವಿಜ್ಞಾನಿಗಳು ಯಾರೂ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅದಲ್ಲದೆ ಅವರ ಆಹಾರ ಪದ್ಧತಿ ಇರ್ಬೋದು ಈಗ ಅವರ ಒಂದು ಮದುವೆಯ ವಿಚಾರ ಇರ್ಬೋದು ಅವರ ಲೈಫ್ ಸ್ಟೈಲ್ ಇಂಥದ್ದೆಲ್ಲ ನಾನು ನೋಡಿದಾಗ ಮತ್ತು ಮುಗ್ಧ ಮನಸ್ಸು ಮಕ್ಕಳ ಹಾಗೆ ಇಷ್ಟು ಮುಗ್ಧ ಮನಸ್ಸು ಅಂತೇಳಿದರೆ ಅವರನ್ನು ಎಷ್ಟು ಬೇಕಾರ ನಂಬಿಕೆಯಿಂದ ಅವರ ಹಿಂದೆ ಹೋಗ್ಬೋದು ಆದರೆ ಅವರು ಈಗ ಸ್ವಲ್ಪ ಮಾಡರ್ನೈಸೇಷನ್ಗೆ ಬರ್ತಾ ಇರೋದ್ರಿಂದ ಅವರ ಮೂಲತ್ವ ಸತ್ವವನ್ನು ಕಳ್ಕೊಳ್ತಾ ಇದ್ದಾರೆ ಸೊ ಈ ಕಾರಣದಿಂದಾಗಿ ನಾನು ಆದಿವಾಸಿಗಳ ಬಗ್ಗೆ ಟೈಪ್ಸ್ ಆಫ್ ಇಂಡಿಯಾ ಅಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡಲಿಕ್ಕೆ ಮೋಸ್ಟ್ಲಿ ನವೆಂಬರ್ ಫಸ್ಟ್ ವೀಕೆ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಮಧ್ಯೆ ನಿಮ್ಮ ಬಗ್ಗೆ ತಿಳ್ಕೊಳೆ ನಿಮಗೆ ಬಹಳ ಒಂಟಿಯಾಗಿರೋದಕ್ಕೆ ನೀವು ಬಯಸ್ತೀರಿ ಅಂತ ಕೇಳ್ಪಟ್ಟಿದ್ದೀನಿ ಯಾಕೆ ಅಂತ ಪಾಂಡವರು ಅಜ್ಞಾತವಾಸ ಮಾಡಿದರು ಯಾರಿಗೆ ಇದ್ದರು ಒಂದು ವರ್ಷ ಆದ ಕಾರಣ ಯುದ್ಧವಿನಾದ್ರು ಹಾಗೆ ಒಂಟಿತನದಲ್ಲಿ ಯಾರು ಇರ್ತಾನೋ ಅವ ಧೈರ್ಯಶಾಲಿ ಆಗಿರ್ತಾನೆ ಅವನಿಗೆ ಅವನಿಗೆ ಯಾರ ಒಂದು ಡಿಪೆಂಡೆನ್ಸಿ ಇರಲ್ಲ ಎಲ್ಲದಕ್ಕೂ ತಯಾರಾಗಿರ್ತಾನೆ ಮತ್ತು ಮೌನ ಒಂಟಿಯಾಗಿರುವಾಗ ಒಂದು ಮೌನ ಏನಿರುತ್ತೆ ಅದು ನಮ್ಮ ಒಳಗಿನ ಆ ಅಗ್ನಿಯನ್ನು ನಮ್ಮೊಳಗಿನ ಆ ದಿಶಕ್ತಿಯನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಆಗ ನಮಗೆ ಯಾರ ಭಯನೂ ಇರುವುದಿಲ್ಲ ನಾವು ಎಲ್ಲಿ ಹೋಗಬೇಕಾದ್ರೆ ಯಾರತ್ರನು ಕೇಳಬೇಕಾಗಿರೋದಿಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಒಂಟಿಯಾಗಿ ಈಗ ಋಷಿಮುನಿಗಳು ಕಾಡಲ್ಲಿರ್ತಾರೆ ಒಂಟಿಯಾಗಿರ್ತಾರೆ ಇದರಿಂದ ನಮ್ಮ ದೀಶಕ್ತಿ ಜಾಸ್ತಿ ಆಗುತ್ತೆ ಅನ್ನ ನೀರಿಲ್ಲದೆ ಬದುಕುವಂತಹ ವಿದ್ಯೆಯನ್ನು ಕಲಿಯುವಂತಹ ಸಾಧನೆಯೇ ಒಂಟಿತನ ಹ್ಞೂ 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 ಹಾಗಾಗಿ ನೀವು ಅದನ್ನೇ ಬಯಸ್ತೀರಾ ಹ್ಞೂ ಓಕೆ ಇನ್ನು ಧ್ಯಾನನೂ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತೀರಿ ಧ್ಯಾನದ ನಿಜವಾದ ಮಹತ್ವ ಏನು ಹಾಗೆ ನೀವು ಸಪ್ತಚಕ್ರಗಳ ಬಗ್ಗೆ ತಿಳಿಸ್ಕೊಡೋ ಈಗ ಧ್ಯಾನ ಅಂತೇಳಿದರೆ ತುಂಬ ಜನ ತುಂಬ ಸಮಯ ವಿಷಯದನು ಹೇಳ್ತಾರೆ ಅವರವರ ಮಟ್ಟಿಗೆ ಅದು ಅವರಿಗೆ ಸರಿ ಇರ್ಬೋದು ಆದರೆ ತಿರುವಳ್ಳುವರು ತಿರುಕುರಳಲ್ಲಿ ಹೇಳ್ತಾರೆ ಧ್ಯಾನ ಹೇಳಿದ್ರೆ ಸುಮ್ಮನೆ ಇರೋದೇ ಧ್ಯಾನ ಅಂತ ಸುಮ್ಮನೆ ಇರೋದು ಯಾವುದು ಸುಮ್ಮನೆ ಇರಬೇಕು ಮನಸ್ಸು ಸುಮ್ಮನೆ ಇರಬೇಕು ದೇಹ ಅಲ್ಲ ಮನಸ್ಸು ಸುಮ್ಮನೆ ಇರಬೇಕು ಸೈಲೆಂಟ್ ಆಗಬೇಕು ಯಾ ಮನಸ್ಸು ಅಂತೇಳಿದರೆ ಯೋಚನೆಗಳ ಗೂಡು ಯಾವಾಗ ಮನಸ್ಸು ಸೈಲೆಂಟ್ ಆಯಿತು ಯಾವಾಗ ಮನಸ್ಸು ಸುಮ್ಮನಿರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಆಗ ಮನಸ್ಸಲ್ಲಿ ಯಾವ ಯೋಚನೆಗಳು ಬರುವುದಿಲ್ಲ ಈಗ ನಾವು ಮಂತ್ರ ಮಾಡ್ತೀವಿ ಮನನ ಏವ ಇತಿಹಿ ಮಂತ್ರ ಅಂತ ಮನನ ಮಾಡ್ತಾ ಇರೋದು ನೀವೀಗ ಯೋಚನೆಗಳನ್ನೇ ಮನನ ಇದ್ದರೆ ನೀವು ಹಿಂದೆ ಹೋಗಲಿ ಶುರು ಮಾಡ್ತೀರಾ ನೀವು ದಾರಿಗೆ ಹೋಗೋಲ್ಲ ಒಂದು ಈಗ ಧ್ಯಾನದಲ್ಲಿ ತುಂಬ ಜನರು ಕಲಿಸ್ತಾರೆ ಸಪ್ತ ಚಕ್ರಗಳ ಬಗ್ಗೆ ಇದು ಒಂದು ಕಲ್ಪನೆನೇ ಒಂದು ಲೆವೆಲ್ಗೆ ಆದರೂ ಧ್ಯಾನದಲ್ಲಿ ಕಲಿಯುವಾಗ ಈಗ ದ್ವೈತದಿಂದ ಅದ್ವೈತ ಧ್ಯಾನವನ್ನು ಕಲಿಯುವಾಗ ಈಗ ಸಪ್ತ ಚಕ್ರ ಈಗ ಸಪ್ತಪದಿ ಮದುವೆಯಲ್ಲಿ ಹೇಳ್ತಾರೆ ಸಪ್ತಪದಿ ತುಳಿಯುವುದು ಅಂತ ಮೂಲಾಧಾರದಲ್ಲಿರುವ ಸ್ತ್ರೀ ಸಹಸ್ರಾರದಲ್ಲಿರುವ ಪುರುಷನನ್ನು ಸೇರುವುದೇ ಮದುವೆ ಅಲ್ಲಿ ಹೇಳ್ತಾರೆ ಸಪ್ತಪದಿ ತುಳಿಯುವುದು ಹಾಗೆ ಈಗ ಸ್ವರ್ಗಾರೋಹಣ ಸ್ವರ್ಗಾರೋಹಣಕ್ಕೆ ಹೋದರಲ್ಲಿ ಐದು ಜನ ಪಾಂಡವರು ದ್ರೌಪದಿ ಮತ್ತು ನಾಯಿ ಒಟ್ಟು ಏಳು ಜನ ಮೊದಲಿಗೆ ಸತ್ತು ಬಿದ್ದದ್ದು ದ್ರೌಪದಿ ಅಂದರೆ ಸ್ತ್ರೀ ಮೂಲಾಧಾರದಲ್ಲಿರುವ ಸ್ತ್ರೀ ಹೋಯಿತು ಆ ಸ್ತ್ರೀ ಎಂಬ ಏನು ಆ ಮಮಕಾರ ಆಸೆ ಏನಿರುತ್ತೆ ಅದಲ್ಲಿಗೆ ಮುಗಿತೋಯ್ತು ಆಮೇಲೆ ಒಂದೊಂದೇ ಆ ಚಕ್ರಗಳು ಸಾಯ್ತ ಸಾಯ್ತಾ ಕಡೆಗೆ ಸಹಸ್ರಾರ ನಾನು ಸ್ವರ್ಗಕ್ಕೆ ಹೋಗಿದ್ದೀನಿ ಮೂರು ಬಾರಿ ನಾನು ನಡ್ಕೊಂಡು ಪ್ರಯಾಣ ಮಾಡಿದ್ದೀನಿ ಹಿಮಾಲಯದಲ್ಲಿ ಅಲ್ಲಿ ಆ ದ್ರೌಪದಿ ಬಿದ್ದ ಜಾಗ ಇರ್ಬೋದು ನಕುಲ ಬಿದ್ದ ಇರ್ಬೋದು ಈಗ ಏನು ನಾವು ಚಕ್ರದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸಿಮಿಲರ್ ನಿಮಗೆ ಸರೋವರ ಸಿಗುತ್ತೆ ಅಲ್ಲಿ ಕಡೆಗೆ ಸಹಸ್ರಧಾರ ಅಂತ ಸಿಗುತ್ತೆ ಅದೇ ನಮ್ಮ ಸಹಸ್ರಾರ ಚಕ್ರ ಸ್ವರ್ಗೋರೋಹಣಕ್ಕೆ ಅಲ್ಲಿ ಹೋಗಬೇಕಾಗಿಲ್ಲ ನಮ್ಮ ದೇಹದೊಳಗೆ ಉಂಟೋದು ಹಾಗೆ ಧ್ಯಾನದ ಅರ್ಥ ತಿಳಿಸ್ಕೊಟ್ರೆ ಈ ಅವಧೂತ ನಿಮ್ಗುಡಿ ಅವಧೂತ ಯೋಗಿ ಮಟ್ಟು ಒಂದು ಅದೇ ರೀತಿಯಾಗಿ ಕರೀತಾರೆ ಈ ಅವಧೂತರುಗಳ ಲಕ್ಷಣ ಹೇಗಿರುತ್ತೆ ಯಾವ ರೀತಿಯಾಗಿ ಅವರನ್ನು ಯಾವುದು ಮೊದಲಿಗೆ ನಾನು ಹೇಳಬೇಕಾದ್ದು ಹೇಳಿದ್ರೆ ನಮ್ಮ ಸನಾತನ ಪರಂಪರೆಯಲ್ಲಿ ಶಿಷ್ಯ ಗುರುವನ್ನು ಹುಡುಕೋದಲ್ಲ ಗುರು ಶಿಷ್ಯನನ್ನು ಹುಡುಕೋದು ಶಿಷ್ಯ ಆಧ್ಯಾತ್ಮಿಕ ದಾರಿಗೆ ಹೋಗಲಿಕ್ಕೆ ಅಲೌಕಿಕ ದಾರಿಗೆ ಹೋಗಲಿಕ್ಕೆ ತಯಾರಾದಾಗ ಜ್ಞಾನಾರ್ಜನೆಯನ್ನು ಪಡೀಲಿಕ್ಕೆ ತಯಾರಾದಾಗ ಗುರು ಹುಡ್ಕೊಂಡು ಬರ್ತಾನೆ ಇದು ನನ್ನ ವಿಷಯದಲ್ಲೂ ಆದ ಕತೆ ಹಾಗೇನೆ ನಾನು ನಿಮಗೆ ಹೇಳ್ತಾ ಇದ್ದೆ ನಾನು ಸಮುದ್ರ ಬದಿಯಲ್ಲಿ ಕೂತ್ಕೊಳ್ತಾ ಇರುವಾಗ ಬಾಲ್ಯದಲ್ಲಿ ಒಬ್ಬರು ಯಾವಾಗಲೂ ಬಂದು ನನ್ನ ಜೊತೆ ಬಾ ನನ್ನ ಜೊತೆ ಬಾ ಅಂತ ಇದ್ರು ನನಗೆ ಆಗ ಗೊತ್ತಾಗ್ತಿರಲಿಲ್ಲ ಆಮೇಲೆ ಡೆಲ್ಲಿಯಿಂದ ನಾನು ಯಾವಾಗ ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಿದೆ ಆಗ ನನಗೆ ಅರ್ಥ ಆಯಿತು ಓ ಇದು ಕಾರಣ ಇವರು ಬರ್ತಾ ಇದ್ದದ್ದು ಸೊ ಅವಧೂತರುಗಳು ಅವರು ಹೇಗೆ ಇರ್ತಾರೆ ಅವರು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅವರು ಬಸ್ ಸ್ಟ್ಯಾಂಡಲ್ಲಿ ಕೊಳಚೆಯಲ್ಲಿ ಗೇರಿಯಲ್ಲಿ ಕೂತ್ ಹುಚ್ಚರಾಗಿ ಕೂತ್ಕೊಂಡಿರ್ಬೋದು ಅವಧೂತ್ರುಗಳಿಗೆ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲ್ಲ ಅವರಿಗೆ ಹೇಗೆ ಬೇಕೋ ಅವರು ಹಾಗಿರ್ತಾರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ಬೋದು ಅವಧೂತ್ರುಗಳನ್ನು ಕಂಡುಹಿಡೀಬೇಕಾದ್ರೆ ನೀವು ಶಿಷ್ಯನಾಗುವಂತಹ ಲಕ್ಷಣ ಆ ಸಾಧನೆಯ ಮಾರ್ಗದಲ್ಲಿ ನೀವು ಹೋಗಿದರೆ ನಿಮ್ಮ ಕಣ್ಣಿಗೆ ಇಲ್ಲ ನಿಮ್ಮ ಮನಸ್ಸಿಗೆ ಫೀಲ್ ಆಗುತ್ತೆ ಹಾಂ ಇವರು ನಿಜವಾದ ಗುರು ಅಂತ ಗುರು ಅಂತೇಳಿದರೆ ಈ ಮಠಾಧೀಶರು ಸ್ವಾಮಿಗಳೆಲ್ಲ ಇದ್ದಾರೆ ಅದು ಗುರು ಅಲ್ಲ ಆ್ಯಕ್ಚುಲಿ ಗುರು ಅಂತೇಳಿದರೆ ಒಂದು ಜಾಗದಲ್ಲಿ ನಿರೋದಿಲ್ಲ ಗುರು ತಿ ಗುರುವಿನಗೆ ಹಣದ ಆಸೆ ಇರಲ್ಲ ಗುರು ಅಂತೇಳಿದರೆ ಈಗ ನನ್ನನ್ನು ತುಂಬ ಜನ ಗುರು ಅಂತ ಕರೀತಾರೆ ಆದರೆ ನಾನು ಎಲ್ಲರಿಗೂ ಹೇಳ್ತೀನಿ ನನ್ನನ್ನು ಗುರು ಅಂತ ಕರಿಬೇಡಿ ನನ್ನ ತತ್ವ ನಿಮಗೆ ಇಷ್ಟ ಆದರೆ ಒಪ್ಪಿಕೊಳ್ಳಿ ನನ್ನನ್ನು ಗುರು ಅಂತ ಯಾವಾಗಲೂ ಕರಿಬೇಡಿ ನಾನು ಗುರು ಅಲ್ಲ ಗುರು ಎಲ್ಲರೊಳಗೂ ಇದ್ದಾನೆ ಅದನ್ನು ನಾವು ಕಾಣುವ ಪ್ರಯತ್ನ ಮಾಡಬೇಕು ಈಗ ಎಲ್ಲರೂ ಹೇಳ್ತಾರೆ ನಾವು ದೇವರನ್ನು ನಂಬ್ತೀವಿ ನಾವು ಗುರುವನ್ನು ನಂಬ್ತೀವಿ ಗುರುವನ್ನು ನಂಬುದಲ್ಲ ಗುರುವನ್ನು ಅರ್ಥ ಮಾಡ್ಕೊಳ್ಬೇಕು ದೇವರನ್ನು ನಂಬುದಲ್ಲ ದೇವರನ್ನು ಅರ್ಥ ಮಾಡ್ಕೊಳ್ಬೇಕು ದೇವರು ಅಂದರೆ ಏನು ಅಂತ ಸೊ ಹಾಗೆ ಅವಧಗಳು ಅವರನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅವರು ಕೋಪಿಷ್ಠರಾಗಿರ್ತಾರೆ ಇಲ್ಲ ಸಾಧು ಆಗಿರ್ತಾರೆ ಅವರು ಹೇಗೆ ಬೇಕಾದ್ರೆ ಇರ್ಬೋದು ನಾನು ಒಂದು ಅವಧ್ರ ಭೇಟಿ ತುಂಬ ಭೇಟಿ ಭೇಟಿಯಾಗಿದ್ದೆ ಅವರು ಹೇಗೆ ನಮಗೆ ಶಿಕ್ಷಣ ಕೊಡ್ತಾರೆ ಅಂದರೆ ಪ್ರ್ಯಾಕ್ಟಿಕಲ್ ಈಗ ನಾನು ಪುತ್ತೂರು ಅಜ್ಜ ಅಂತ ಇದ್ದರು ಪುತ್ತೂರಲ್ಲಿ ಅವರನ್ನು ಒಂದ್ಸರಿ ಭೇಟಿಯಾಗಿದ್ದೆ ಅವರು ನಿಮಗೇನು ಕೊಡಬೇಕಲ್ಲ ನಿಗೇನು ಕೊಡಬೇಕಲ್ಲ ಏನು ಕೊಡಲಿ ಹಾಂ ಸರಿ ಇದು ಒಂದು ವಿಷಯ ತಿಳ್ಕೊ ಮೂರು ಹೆಸರು ಕಾಳು ಮಣ್ಣಿಗೆ ಹಾಕು ನೀರು ಹಾಕು ಮೊಳಕೆ ಹೊಡೆಯುತ್ತೆ ಇನ್ನೂ ಒಂದು ಸ್ವಲ್ಪ ಹೆಸರು ಕಾಳನ್ನು ಫ್ರೈ ಮಾಡು ಆ ನಂತರ ಅದನ್ನು ಮಣ್ಣಿಗೆ ಹಾಕು ನೀರು ಹಾಕು ಗೊಬ್ಬರ ಹಾಕು ಹುಟ್ಟಲ್ಲ ಇದರ ಅರ್ಥ ಏನು ಅಂದ್ರೆ ಮನಸ್ಸು ಫ್ರೈ ಆಗಬೇಕು ಎಷ್ಟು ನೀನು ಮನಸ್ಸಿಗೆ ನೋವು ತಿನ್ನಲಿಕ್ಕಾಗತ್ತೆ ಎಷ್ಟು ಸಾಧನೆ ಮಾಡಲಿಕ್ಕಾಗತ್ತೆ ಅಷ್ಟು ಮಾಡು ಆಗ ಮನಸ್ಸು ಪುನಃ ಹುಟ್ಟಲ್ಲ ಪುನಃ ಪುನಃ ಹುಟ್ಟುದು ಮನಸ್ಸು ದೇಹ ಅಲ್ಲ ಅಂತ ಇಂಥ ಮಾತುಗಳನ್ನು ಅವಧೂತರುಗಳು ತಿಳಿಸಿಕೊಡ್ತಾರೆ ಭಗವದ್ಗೀತೆ ಬಗ್ಗೆ ತಿಳಿಸ್ಕೊಡಿ ಅದಕ್ಕೂ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬಿಡ್ತೇನೆ ವೀಕ್ಷಕರೇ ಸನಾತನ ಸಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ಸನಾತನ ಸಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಗುರುಜಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರಿ ಅದರಲ್ಲಿ ಭಗವದ್ಗೀತೆಯ ಮಹತ್ವದ ಬಗ್ಗೆ ನೀವು ತಿಳಿಸ್ಕೊಡೋದಾದರೆ ಹಿಂದಿನ ಹಾಗೆ ಮುಂದಿನ ಜನಾಂಗಕ್ಕೆ ಇದು ಯಾವ ರೀತಿಯಾಗಿ ಅದು ನಾವು ಫಾಲೋ ಮಾಡಬೇಕಾಗತ್ತೆ ಅನುಸರಿಸಬೇಕಾಗತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀರಾ ನಾನು ನನಗೆ ಯಾವಾಗಾದರೂ ಸಂಶಯ ಅಂತ ಬರುವಾಗ ಇಲ್ಲ ಏನಾದರೂ ಒಂದು ಸಂಶೋಧನೆ ಅಂತ ಮಾಡುವಾಗ ನಾನು ಮುಖ್ಯವಾಗಿ ರೆಫರ್ ಮಾಡೋದು ಭಗವದ್ಗೀತೆ ಆಮೇಲೆ ಚಾಣಕ್ಯ ನೀತಿ ಹ್ಞೂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ನಮ್ಮ ಜೀವನಕ್ಕೆ ನಾವು ಹೇಗೆ ಜೀವನ ಮಾಡಬೇಕು ಪ್ರಕೃತಿಯ ಇದನ್ನು ಹೇಗಿದು ಮಾಡಬೇಕು ನಾವು ನಮ್ಮನ್ನು ಹೇಗೆ ಕಳ್ಕೊಳ್ಬೇಕು ಸಂಪೂರ್ಣ ಶರಣಾಗತಿ ಅಂದರೆ ಏನು ಲೌಕಿಕ ಬದುಕು ಮತ್ತು ಅಲೌಕಿಕ ಬದುಕನ್ನು ಹೇಗೆ ಸಮತೋಲನ ಮಾಡಬೇಕು ಇದನ್ನೆಲ್ಲ ಕೃಷ್ಣ ಕೂಲಂಕುಷವಾಗಿ ತಿಳಿದುಕೊಟ್ಟಿದ್ದಾನೆ ನಿಜವಾಗಿಯೂ ಭಗವದ್ಗೀತೆ ಒಂದು ಕೈಪಿಡಿ ಅದನ್ನು ಎಲ್ಲರೂ ಓದಿ ಅರ್ಥ ಮಾಡಿಕೊಂಡು ಮನನ ಮಾಡಿದರೆ ಸತ್ಯವಾಗಿಯೂ ನ ಸಮರಸದ ಜೀವನವನ್ನು ಸಂಸಾರ ಇರುವವರು ಸಂಸಾರ ಇಲ್ಲದವರು ಮಾಡ್ಬೋದು ಆಮೇಲೆ ಕೃಷ್ಣ ಹೇಳಿದಾನೆ ನಾಲ್ಕು ವರ್ಣಗಳು ಅಂತ ಅದು ಜಾತಿ ಪದ್ಧತಿ ಅಲ್ಲ ಅದು ಮನಸ್ಸು ಈಗ ರಾಕ್ಷಸರು ಅಂತ ಇಲ್ಲ ಮನುಷ್ಯನ ಮನಸ್ಸೇ ಆ ರಾಕ್ಷಸ ಏನುಂಟು ಅದೇ ಶೂದ್ರ ಪ್ರವೃತ್ತಿ ಬ್ರಾಹ್ಮಣರು ಶೂದ್ರರಾಗ್ಬೋದು ಕ್ಷತ್ರಿಯರು ಶೂದ್ರತನದಲ್ಲಿರ್ಬೋದು ಮನಸ್ಸಿಗೆ ಇರುವಂಥದ್ದು ಜಾತಿ ಹಾಕಿದ ಕೂಡಲೇ ಬ್ರಾಹ್ಮಣರಲ್ಲ ಬ್ರಾಹ್ಮಣ ಅಂತೇಳಿದ್ರೆ ಅವ ಬ್ರಹ್ಮ ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ಹೋಗುವವನು ಬ್ರಾಹ್ಮಣ ಜಾತಿ ಏನು ಬ್ರಾಹ್ಮಣ ಉಂಟು ಅದರ ಬಗ್ಗೆ ನಾನು ಕಮೆಂಟ್ ಮಾಡೋಲ್ಲ ಆದರೆ ಬ್ರಾಹ್ಮಣ ಜಾತಿಯಲ್ಲಿಯೂ ಮನಸ್ಸು ವಿಕಾರವಾಗುವವರು ವಿಕೃತಗೊಳ್ಳುವವರು ಒಂದು ಸೈಡಲ್ಲಿ ಮನೆಯಲ್ಲಿ ಜಗಳ ಮಾಡೋದು ದೇವಸ್ಥಾನಕ್ಕೋಗಿ ಭಜನೆ ಮಾಡೋದು ಪ್ರಯೋಜನ ಇಲ್ಲ ಮನಸ್ಸಲ್ಲಿ ಇರುವಂಥದ್ದು ಜಾತಿಗಳು ಮನಸ್ಸಲ್ಲಿ ಇರುವಂಥದ್ದು ಮಡಿಮೈಲಿಗೆಗಳು ದೇಹಕ್ಕೆ ಮಡಿಮೈಲಿಗೆ ಅಂತ ಇಲ್ಲ ಸೊ ಭಗವದ್ಗೀತೆಯಲ್ಲಿ ನಾವು ಇಂಥದ್ದನ್ನೆಲ್ಲ ಕಲೀಲಿಕ್ಕೆ ಸಿಗುತ್ತೆ ಇಂಥದನ್ನೆಲ್ಲ ನಾವು ಸರಿಯಾಗಿ ಕಲಿತು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಭಗವದ್ಗೀತೆ ತುಂಬ ಉಪಯೋಗಕರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಇವತ್ತಿನಿಂದ ನವರಾತ್ರಿ ಆರಂಭ ಆಗ್ತಾ ಇದೆ ಸೊ ನವರಾತ್ರಿ ಹಬ್ಬದ ಬಗ್ಗೆ ನೀವು ತಿಳಿಸ್ಕೊಡೋದಾದ್ರೆ ಜೊತೆಗೆ ದೀಪಾವಳಿ ಅದಾದ ನಂತರ ಜಯಂತಿಗಳು ಈ ರೀತಿ ಆಚರಣೆಗಳಿದೆ ತುಂಬ ಉತ್ತಮವಾದ ಪ್ರಶ್ನೆ ಮಹಾಲಯ ನಿನಗೆ ಮುಗಿಯಿತು ಲಯ ಅಂದರೆ ನಾಶ ಯಾವುದರ ನಾಶ ಅಜ್ಞಾನದ ನಾಶ ಲಯ ಆಯಿತು ಲಯ ಆದ ನಂತರ ಹೊಸ ರಾತ್ರಿ ಇಲ್ಲಿ ರಾತ್ರಿ ಆರಾಧನೆ ಈಗ ನೀವು ಶಿವರಾತ್ರಿ ರಾತ್ರಿ ಆರಾಧನೆ ಈಗ ಎಲ್ಲ ತಾಂತ್ರಿಕ ಪದ್ಧತಿಗಳಿರ್ಬೋದು ತಾಂತ್ರಿಕ ಪೂಜೆ ಪುರಸ್ಕಾರಗಳಿರ್ಬೋದು ಎಲ್ಲವೂ ರಾತ್ರಿ ರಾತ್ರಿ ಅಂದರೆ ಕಪ್ಪು ಕಪ್ಪು ಮೂಲ ಬಣ್ಣ ಕಾಳಿ ಅಂತ ಹೇಳ್ತೀವಿ ಮಹಾಕಾಳಿ ಅಂತ ಹೇಳ್ತೀವಿ ಕಾಲ ಕಾಲಭೈರವ ಅಂತ ಹೇಳ್ತೀವಿ ಕಪ್ಪು ಈಗ ಕೃಷ್ಣ ಕಪ್ಪು ಹಾಗೆ ಈಗ ಲೈಟ್ ತೆಗೆದ್ರೆ ಸ್ವಿಚ್ ಆಫ್ ಮಾಡಿದರೆ ಕತ್ತಲೆ ಸೂರ್ಯ ಇದ್ದದ್ರಿಂದ ಬೆಳಕು ಸೂರ್ಯ ಇಲ್ಲದಿದ್ದರೆ ಕಪ್ಪು ಸೊ ಕಪ್ಪುವಿನ ಆರಾಧನೆ ಅಂದರೆ ಅದು ಏನೂ ಇಲ್ಲದ ಸ್ಥಿತಿ ಅಂತ ಏನೂ ಇಲ್ಲದ ಸ್ಥಿತಿ ಒಂದು ಮತ್ತು ನಮ್ಮ ಸನಾತನ ಪರಂಪರೆಯಲ್ಲಿ ಹೆಣ್ಣಿನ ಆರಾಧನೆ ಪ್ರತಿಯೊಂದು ಹೆಣ್ಣಿನ ಒಳಗೂ ಆ ಪರಾಶಕ್ತಿ ಇದ್ದೇ ಇದ್ದಾಳೆ ಹೆಣ್ಣಿನ ಕಣ್ಣೀರು ಖಂಡಿತ ಯಾವುದಕ್ಕೂ ಒಳ್ಳೆಯದಲ್ಲ ನಾನು ತುಂಬ ನೋಡಿದ್ದೀನಿ ಈ ಗಂಡು ಹೆಣ್ಣನ್ನು ಶೋಷಣೆ ಮಾಡುವಂಥದ್ದು ಇಲ್ಲ ಹೊಡೆಯುವಂಥದ್ದು ಇಂಥದ್ದೆಲ್ಲ ನಾನು ತುಂಬ ಕಡೆ ನನ್ನ ಭಕ್ತರಲ್ಲಿಯೂ ನೋಡಿದ್ದೀನಿ ಆದರೆ ಈ ಹೆಣ್ಣಿನ ಆರಾಧನೆಯ ಮಹತ್ವ ನಿಜವಾಗಿ ಮಾಡಿದಲ್ಲಿ ಖಂಡಿತವಾಗಿಯೂ ಜೀವನದಲ್ಲಿ ಮತ್ತು ಮೋಕ್ಷ ಸಾಧನೆಯಲ್ಲಿ ಏಳಿಗೆ ಖಂಡಿತ ಇರುತ್ತೆ ಅದಕ್ಕೆ ನಾವು ನವರಾತ್ರಿ ಪೂಜೆಯನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ನವರಂಧ್ರಗಳು ಅಂತ ಹೇಳ್ಬೋದು ನಮ್ಮ ದೇಹದ ಒಳಗಿರುವಂತಹ ನವರಂಧ್ರ ಪ್ರತಿಯೊಂದು ರಂಧ್ರಕ್ಕೂ ಅದರದ್ದೇ ಆದ ಎನರ್ಜಿ ಇರುತ್ತೆ ಒಂದು ರಂಧ್ರ ಕ್ಲೋಸ್ ಆದರೂ ನಾವು ಬದುಕಲಿಕ್ಕಾಗಲ್ಲ ಆ ನವರಂಧ್ರದ ಆರಾಧನೆ ಇರ್ಬೋದು ಹಾಗೆ ನವಶಕ್ತಿಗಳು ನಾವು ನವನಾರಾಯಣರು ಅಂತ ಹೇಳ್ಬೋದು ನವಶಕ್ತಿಗಳು ಅಂತ ಹೇಳ್ಬೋದು ಈ ಶ್ರೀಚಕ್ರ ಆರಾಧನೆಯಲ್ಲಿ ಬರುತ್ತೆ ಈ ಹೆಣ್ಣಿನ ಆರಾಧನೆ ಈ ಲಯ ಆದ ನಂತರ ನಮ್ಮ ಮೋಕ್ಷಕ್ಕೆ ದಾರಿಯೇ ಹೆಣ್ಣು ಈಗ ಮದುವೆ ಆಗ್ತಾರೆ ಗಂಡನಿಗೆ ಮೋಕ್ಷಕ್ಕೆ ದಾರಿ ಹೆಣ್ಣು ಹೆಂಡತಿ ಹಾಗೆ ಹೆಣ್ಣಿನ ಪೂಜೆಯ ಮಹತ್ವ ಮೋಕ್ಷಕ್ಕೆ ದಾರಿ ಅದಕ್ಕೆ ನವರಾತ್ರಿಯನ್ನು ಆರಾಧನೆ ಮಾಡೋದ್ರಿಂದ ಸರ್ವರಿಗೂ ತಮ್ಮನ್ನು ತಾನು ಕಳ್ಕೊಳ್ಳುವಂಥದ್ದು ಮೋಕ್ಷಕ್ಕೆ ದಾರಿಯನ್ನು ಕಾಣುವಂಥದ್ದು ಒಂದು ಫಲ ಫಲಿತವಾಗುತ್ತೆ ಫಲ ಸಿಗುತ್ತೆ ಈ ಲೌಕಿಕ ಅಲೌಕಿಕ ಜೀವನ ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಇದ್ದೂ ಇಲ್ಲದಂತೆ ಇರುವಂಥದ್ದು ಈಗ ಒಂದು ಸಂಸಾರ ಗಂಡ ಹೆಂಡತಿ ಮಕ್ಕಳು ಈಗ ಗಂಡನಿಗೆ ಗೊತ್ತಿರಬೇಕು ಇದು ಅಲ್ಲ ಅಂತ ಆದರೂ ಹೆಂಡತಿಯನ್ನು ನೋಡ್ಕೊಳ್ಳುವಂಥದ್ದು ಮಗುವನ್ನು ನೋಡ್ಕೊಳ್ಳುವಂಥದ್ದು ಇಲ್ಲ ಸಂಸಾರವನ್ನು ನೋಡ್ಕೊಳ್ಳುವಂಥ ಕರ್ತವ್ಯ ಇದ್ದೇ ಇರುತ್ತೆ ಕರ್ತವ್ಯ ಮಾಡ್ತಾ ಇರಬೇಕು ಇಲ್ಲಿ ನಾವು ವಿ ಆರ್ ಜಸ್ಟ್ ವಿಸಿಟರ್ ಟು ದಿಸ್ ಅಲ್ಡ್ ಈ ಅರ್ಥ ಈ ಭೂಮಿ ನಮ್ಮದಲ್ಲ ನಾವು ವಿಸಿಟರ್ ಇಲ್ಲಿ ನಮ್ಮ ಸಮಯ ಮುಗಿದ ಕೂಡ ನಾವು ಹೋಗಲೇಬೇಕು ಗಂಡ ಹೆಂಡತಿಯನ್ನು ಬಿಟ್ಟು ಹೋಗ್ಬೋದು ಹೆಂಡತಿ ಗಂಡನನ್ನು ಬಿಟ್ಟು ಹೋಗ್ಬೋದು ಬಟ್ ನಾವು ಇದ್ದಾಗ ಜೀವನದಲ್ಲಿ ಮಾಡ್ತಾ ಇರುವಾಗ ನಮಗೆ ಗೊತ್ತಿರಬೇಕು ಇದು ನಾನಲ್ಲ ಇದು ನಂದಲ್ಲ ನಾನು ಶೂನ್ಯ ನಾನು ಯಾರೂ ನನ್ನ ಹತ್ರ ಕರ್ತವ್ಯ ಮಾಡಿಸ್ತಾ ಇದ್ದಾರೆ ಆ ಕರ್ಮಗಳನ್ನೆಲ್ಲ ಗುರುವಿಗೆ ಇಲ್ಲ ದೇವರಿಗೆ ಬಿಟ್ಟುಕೊಟ್ಟರೆ ಲೌಕಿಕದಲ್ಲಿಯೂ ಅಲೌಕಿಕದಲ್ಲಿಯೂ ಸಮತೋಲನ ಜೀವನವನ್ನು ಸಾಧನೆ ಮಾಡಬಹುದು ಸಿಗ ನೀವು ಸಾಕಷ್ಟು ಜನ ಸನ್ಯಾಸಿಗಳನ್ನ ಋಷಿಮುನಿಗಳನ್ನ ಭೇಟಿಯಾಗಿದ್ದೀರಿ ಅವರೆಲ್ಲರಲ್ಲೂ ಒಂದು ಒಂದು ಸಾಮ್ಯತೆ ನೀವು ಗಮನಿಸಿದ್ದೀರಾ ಅಂದರೆ ಎಲ್ಲರೂ ಆ ಓಂಕಾರ ತತ್ವವನ್ನು ಇಲ್ಲ ಯೂನಿವರ್ಸಲ್ ಉಂಟು ಇಲ್ಲ ಪ್ರಕೃತಿಯೊಟ್ಟಿಗೆ ಇಲ್ಲ ಭಗವಂತನೊಟ್ಟಿಗೆ ವಿಲೀನ ಆಗಬೇಕು ಇಲ್ಲ ಅವನ ಒಂದಿಗೆ ಸೇರಬೇಕು ಅಂತೇಳಿ ಎಲ್ಲರೂ ಎಲ್ಲರ ದಾರಿಯೂ ಅದೇ ತತ್ವ ಬೇರೆ ಬೇರೆ ಇರ್ಬೋದು ಈಗ ಆಚಾರ್ಯ ಮಧ್ವರು ಬಂದ ಟೈಮು ಇಲ್ಲ ಆಚಾರ್ಯ ಶಂಕರರು ಇಲ್ಲ ಆಚಾರ್ಯ ರಾಮನುಜಾಚರು ಏನು ತಿಳಿಸ್ಕೊಡಿದ್ದಾರೆ ಅವರವರ ಸಮಯಕ್ಕೆ ಅದು ಸರಿಯೇ ಅವರಿಗೆ ಕಂಡದ್ದನ್ನು ಹೇಳಿದ್ದಾರೆ ಅದರಲ್ಲೇನು ತಪ್ಪಿಲ್ಲ ಆದರೆ ನಮಗೇನು ಬೇಕು ಅದನ್ನು ನಾವು ಫಾಲೋ ಮಾಡಬೇಕು ಬಟ್ ಎಲ್ಲದರ ಮೂಲ ಎಲ್ಲರೂ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಆ ಗುರುವನ್ನು ಇಲ್ಲ ಆ ಭಗವಂತನನ್ನು ಈ ಯಂತ್ರ ತಂತ್ರ ಮಂತ್ರದ ಬಗ್ಗೆ ನಿಮಗಿರೋ ಅನುಭವ ಏನು ಅಂತ ಹಾಂ ತುಂಬ ಕಷ್ಟನೂ ಪಟ್ಟಿದ್ದೀನಿ ಸಾಧನೆ ಮಾಡಲಿಕ್ಕೆ ನನ್ನ ರಕ್ತವನ್ನೇ ನಾನು ಪ್ರತಿ ನವರಾತ್ರಿಗೂ ನನ್ನ ರಕ್ತವನ್ನೇ ನಾನು ಆ ಮಹಾತಾಯಿಗೆ ಅರ್ಪಿಸ್ತಾ ನಾನು ಇದ್ದೆ ಇವನು ಕಾಮಾಖ್ಯ ಗೌಹಟಿಯಲ್ಲಿ ಕಾಮಾಖ್ಯ ದೇವಸ್ಥಾನ ಅದು ತಾಂತ್ರಿಕರಿಗೆ ಬಹು ಶ್ರೇಷ್ಠವಾದ ದೇವಸ್ಥಾನ ಯಂತ್ರ ಅಂತೇಳಿದರೆ ಮೆಷಿನ್ ಮಂತ್ರ ಅಂತೇಳಿದರೆ ಸೌಂಡ್ ತಂತ್ರ ಅಂತೇಳಿದರೆ ಟೆಕ್ನಿಕ್ ಈಗ ಒಂದು ಲಾಕ್ ಇರುತ್ತೆ ಅದು ಯಂತ್ರ ಅದನ್ನು ನಾವು ತಿರುಗಿಸಿದಾಗ ಸೌಂಡ್ ಬರುತ್ತೆ ಅದನ್ನು ಮಂತ್ರ ಆ ತೆಗೆಯುವ ಟೆಕ್ನಿಕ್ ಏನು ಉಂಟದು ತಂತ್ರ ಈಗ ತಂತ್ ಈ ಯಂತ್ರ ತಂತ್ರ ಮಂತ್ರದ ಅಲ್ಟಿಮೇಟ್ ಉದ್ದೇಶ ಏನು ಅಂತ ಏನಂತೇಳಿದ್ರೆ ಮೋಕ್ಷಧಾರಿ ಅಂದರೆ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ಬೋದು ಮಿಸ್ಯೂಸ್ ಮಾಡ್ತಾರೆ ತುಂಬ ಜನ ತಂತ್ರಕ್ಕೆ ಮೂಲ ಬೇಕಾಗುವಂಥದ್ದು ಮನಸ್ಸು ಸ್ಥಿಲ್ ಆಗುವಂಥದ್ದು ಮನಸ್ಸು ಕಂಟ್ರೋಲಿಗೆ ಬರುವಂಥದ್ದು ಮನಸ್ಸು ಕಂಟ್ರೋಲ್ ಬರದೆ ಯಾವ ತಂತ್ರನೂ ಮಾಡಲಿಕ್ಕಾಗಲ್ಲ ಯಾವ ಸಾಧನೆಯೂ ಮಾಡಲಿಕ್ಕಾಗಲ್ಲ ಅದಕ್ಕೆ ನಮಗೆ ಆ ಯಂಗ್ ಏಜಲ್ಲಿ ಆ ಸಿಗುವ ಶಿಕ್ಷಣ ಏನುಂಟು ಅದರಿಂದ ಎಲ್ಲವೂ ಹೊಂದಿಕೊಂಡಿರುತ್ತೆ ಓಕೆ ಈ ಮಡಿ ಮೈಲಿಗೆ ಅನ್ನೋದನ್ನು ನಾವು ಈಗಲೂ ಕೂಡ ನೋಡ್ತಾ ಇದ್ದೀವಿ ಅದು ನಿಜವಾಗ್ಲೂ ಇದೆಯಾ ಅಂತ ಮಡಿ ಮೈಲಿಗೆ ಏನು ಇದೆಯಾ ಅಂತ ಮಡಿ ಮೈಲಿಗೆ ಖಂಡಿತ ಇಲ್ಲ ಮಡಿ ಮೈಲಿಗೆ ಎಂಬುದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಎಲ್ಲ ಮಡಿ ದೇಹಕ್ಕೆ ಮಡಿ ಮೈಲಿಗೆ ಇಲ್ಲ ಮನಸ್ಸಲ್ಲಿ ನಾವು ಎಣಿಸಿದರೆ ಅದು ಮೈಲಿಗೆ ಅದು ಮಡಿ ಅಷ್ಟೇ ಇರುವುದು ಈಗ ದೇವಸ್ಥಾನಗಳಲ್ಲಿ ಕೆಲವರು ಹೇಳ್ಬೋದು ಇಲ್ಲ ಮನೆಗಳಲ್ಲಿ ಹೇಳ್ಬೋದು ನಾವು ಮಡಿಯಲ್ಲಿದ್ದೀವಿ ನಾವು ಮೈಲಿ ಅವಳು ಮೈಲಿಗೆ ಆಗಿದ್ದಾಳೆ ಏನೂ ಇಲ್ಲ ಈ ಪ್ರಕೃತಿಯ ನಿಯಮದಂತೆ ಎಲ್ಲವೂ ನಡೀತದೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅದನ್ನು ಯಾರಿಂದಲೂ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ ಮನಸ್ಸಲ್ಲಿ ನಾವು ಏನು ಏನಿಸ್ತೀವೋ ಹಾಗೆ ನಾವು ಆಗ್ತಿವಿ ಅದು ಮಡಿಮೇಲಿಗೆ ವಿಚಾರಕ್ಕೆ ಬರುವಾಗ ಅಂಥದ್ದು ಯಾವುದೂ ಇಲ್ಲ ಹೆಣ್ಮಕ್ಳು ಈ ವೇದ ಮಂತ್ರ ಎಲ್ಲ ಅಂತ ಖಂಡಿತ ಕಲಿಬಹುದು ತುಂಬ ಪುರಾಣಗಳಲ್ಲಿ ಇತಿಹಾಸ ನೀವು ನೋಡಿದರೆ ಖಂಡಿತ ತುಂಬ ಉದಾಹರಣೆಗಳಿವೆ ಹೆಣ್ಮಕ್ಳು ವೇದ ಮಂತ್ರವನ್ನು ಕಲ್ತದ್ದು ಸಾಧನೆ ಮಾಡಿದ್ದಾರೆ ತುಂಬ ಹೆಣ್ಮಕ್ಕಳು ವೇದ ಮಂತ್ರ ಕಲಿತವರು ಇದ್ದಾರೆ ಖಂಡಿತ ಕಲಿಬೋದು ಕಲಿಬಾರದು ಅಂತ ಏನೂ ಇಲ್ಲ ಓಕೆ ಹಾಗಾದರೆ ವಿಶ್ವನ ಹತ್ತು ಅವತಾರಗಳು ನಿಜವ ಅದು ನೀವು ತಿಳಿಸ್ಕೊಡೋದಾದ್ರೆ ಇದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗು ನಾನು ಕಂಡ ರೀತಿ ಇಲ್ಲ ನನ್ನ ಗುರು ನನ್ನ ಗುರು ನನ್ನ ಒಳಗಿಂದೇ ಇದ್ದು ಹೇಳಿದ ರೀತಿ ಈಗ ಹೇಗೆ ಡಾರ್ವಿನ ತಿಯರಿ ಇರ್ಬೋದು ಇಲ್ಲ ಮನುಷ್ಯನ ವಿಕಾಸನ ಹೇಗೆ ಆಗಿದೆ ಅಂತ ಕೆಲವರು ಕೆಲವು ಟೈಪಲ್ಲಿ ಹೇಳ್ತಾರೆ ಅದು ಅವರವರಿಗೆ ಕಂಡ ಸತ್ಯವನ್ನು ಅವರವರು ಹೇಳಿದ್ದಾರೆ ನಾನು ಎರಡು ರೀತಿಯಲ್ಲಿ ತಿಳ್ಕೊಂಡಿದ್ದೀನಿ ಒಂದು ಅವತಾರದ ಬಗ್ಗೆ ಹೇಳುವಾಗ ನೀರಲ್ಲಿತ್ತು ಮೊದಲು ಜೀವ ವಿಕಸನ ಅಲ್ಲಿಂದ ಆರಂಭ ನೀರಿನಿಂದ ನೀರಲ್ಲಿತ್ತು ಆಮೇಲೆ ನೀರಲ್ಲಿರುವ ಪ್ರಾಣಿ ಆಮೇಲೆ ಭೂಮಿಯಲ್ಲಿರುವ ಪ್ರಾಣಿ ಕೂರ್ಮಾವತಾರ ಆಮೇಲೆ ದೈತ್ಯಾಕಾರದ ವರಹ ಅವತಾರ ಈಗ ನೀವು ಡೈನೋಸಾರ್ ಅದು ಇದು ಏನು ಕಲ್ಪನೆಗಳನ್ನು ಮಾಡ್ತಿರೋ ಅಂತಹ ಒಂದು ದೈತ್ಯಾಕಾರದ ಪ್ರಾಣಿ ಆಮೇಲೆ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ನರಸಿಂಹ ಆಮೇಲೆ ಅದನ್ನು ಇನ್ನೂ ವಿಕಸಿತ ಆಯಿತು ಕುಳ್ಳ ವ್ಯಕ್ತಿ ಶಾರ್ಟ್ ಅವತಾರ ಏನು ಹೇಳ್ತಿರೋ ವಾಮನ ಅವತಾರ ಆಮೇಲೆ ಕೋಪಿಷ್ಟ ಪರಶುರಾಮ ಆಮೇಲೆ ಸಾಧು ಅದೇ ಶ್ರೀರಾಮಚಂದ್ರ ಆಮೇಲೆ ತುಂಬ ಬುದ್ಧಿವಂತ ರಾಜಕೀಯ ಚಾಣಕ್ಷ ಶ್ರೀಕೃಷ್ಣ ಪರಮಾತ್ಮನ ಹೇಳ್ಬೋದು ಇದೆಲ್ಲವೂ ಮುಗ್ದ ನಂತರ ಕೆಳಸ್ತರಕ್ಕೆ ಬರ್ತಾ ಹೋಗ್ತೀವಿ ಅಂದರೆ ಬುದ್ಧ ವಿಪಶನ ಸೈಲೆಂಟ್ ಆಮೇಲೆ ಕಲ್ಕಿ ಈಗೇನು ನೋಡ್ತಾ ಇದ್ದೀರೋ ಇದು ಒಂದು ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಬೋದು ಇನ್ನೊಂದು ರೀತಿಯಲ್ಲಿ ನಾನು ಕಂಡ ಸತ್ಯ ಹೆಣ್ಣು ಗರ್ಭವತಿ ಆಗ್ತಾಳೆ ಗರ್ಭವತಿಯಾಗಿ ಪ್ರಸವ ಆಗಲಿಕ್ಕೆ ಒಂಬತ್ತು ತಿಂಗಳು ಬೇಕು ಆ ಒಂದನೇ ತಿಂಗಳಿಂದ ಒಂಬತ್ತನೇ ತಿಂಗಳು ಹೊಟ್ಟೆಯಲ್ಲಿ ಮಗು ಏನಿರುತ್ತೋ ನೀವು ಯೂಟ್ಯೂಬಲ್ಲಿಯೂ ಬೇಕಾದ್ರೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದ ನೋಡ್ಬೋದು ಮಸ್ಯ ಅವತಾರ ಕೂರ್ಮ ಅವತಾರ ಏನು ಅವತಾರಗಳು ಬರುತ್ತೆ ಆ ಒಂಬತ್ತು ತಿಂಗಳು ಒಂಬತ್ತು ಅವತಾರದ ಆಕೃತಿ ಏನುಂಟೋ ಅದೇ ನಿಮಗೆ ಹೊಟ್ಟೆಯಲ್ಲಿ ಹತ್ತನೇ ಅವತಾರ ಈಗ ನೀವು ನಾನು ಏನಿದ್ದೀರೋ ಇದು ಕಲ್ಕಿ ಅವತಾರ ಇದ್ದಷ್ಟು ಸಮಯ ಇರೋದು ಹೋಗ್ತಾ ಇರೋದು ಈ ಅದ್ವೈತನ ಖಂಡಿಸೋದು ಸರಿನಾ ಖಂಡಿತ ತಪ್ಪು ಯಾಕೆಂದರೆ ಈಗ ದ್ವೈತಿಗಳಿಗೆ ದ್ವೈತ ಸರಿಯಾಗಿರ್ಬೋದು ಅವರ ಧರ್ಮವನ್ನು ಅವರು ಫಾಲೋ ಮಾಡಲಿ ನಾನು ದ್ವೈತಿನೇ ನಾನು ಉಡುಪಿಯಲ್ಲೇ ಹುಟ್ಟಿದವನು ನಾನು ಮಧ್ವಾಚಾರ್ಯರನ್ನು ತುಂಬ ಭಾವದಿಂದ ನಾನು ನಂಬ್ತೀನಿ ಅಲ್ಲಿಂದಲೇ ನಾನು ನನ್ನ ಆಧ್ಯಾತ್ಮ ಜೀವನವನ್ನು ಶುರು ಮಾಡಿದವನು ಅದ್ವೈತದ ತತ್ವೇನು ಉಂಟು ಅದನ್ನು ಖಂಡಿತ ನಾವು ಖಂಡಿಸಬಾರ್ದು ಯಾಕೆಂದರೆ ಅವರವರ ತತ್ವವನ್ನು ಅವರವರನ್ನು ಫಾಲೋ ಮಾಡಲಿಕ್ಕೆ ಬಿಡಬೇಕು ನಾವು ಅದಕ್ಕೆ ಖಂಡಿಸಿ ಅವರ ಮನಸ್ಸಿಗೆ ನೋವು ಮಾಡುವಂಥ ಹಕ್ಕು ನಮಗೆ ಇಲ್ಲ ಹ್ಞೂ ಸೊ ಕೊನೆಯದಾಗಿ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಸೊ ನಿಮ್ಮ ಫೌಂಡೇಶನ್ ಬಗ್ಗೆ ನೀವು ತಿಳಿಸ್ಕೊಡೋದಾದರೆ ಆ್ಯಕ್ಚುಲಿ ಇದು ನನ್ನ ಬಾಲ್ಯದಿಂದಲೇ ಒಂದು ಕನಸು ಯಾಕೆಂದರೆ ನಾನು ತುಂಬ ನೋಡಿದೆ ಈಗ ದೇವಸ್ಥಾನಗಳಲ್ಲಿ ಮೊದಲು ನಮ್ಮ ಬಾಲ್ಯದಲ್ಲಿ ಈಗಲ್ಲ ಬ್ರಾಹ್ಮಣರಿಗೆ ಮಾತ್ರ ಊಟ ಬೇರೆ ಜಾತಿಯವರು ಪಾಪ ನೋಡ್ತಾ ಇದ್ರು ನಾವು ಊಟ ಬ್ರಾಹ್ಮಣರು ಊಟ ಮಾಡುವಾಗ ಸೊ ಆಗಿಂದಲೇ ನನಗೆ ಯೋಚನೆ ಬರ್ತಾ ಇತ್ತು ಆಗಲೇ ನಾನು ಅದನ್ನು ಖಂಡಿಸಿದ್ದೆ ಈಗ ಎಲ್ಲ ಜಾತಿಗಳಿಗೂ ಗುರುಗಳಿದ್ದಾರೆ ಈಗ ನಾರಾಯಣ ಗುರುಗಳು ನನಗೆ ತುಂಬ ಇನ್ಸ್ಪಿರೇಷನ್ ಬಸವೇಶ್ವರವ್ರು ಇರ್ಬೋದು ಮಾಧವ ಮಂಗಲ ಪೂಜಾರಿ ಇವರದ್ದೆಲ್ಲ ಕಥೆಗಳನ್ನು ನಾನು ಓದಿದ್ದೀನಿ ಅವರು ತುಂಬ ಸಮಾಜಕ್ಕೋಸ್ಕರ ಕ್ರಾಂತಿ ಮಾಡಿದವರು ತುಂಬ ಕೆಲಸ ಮಾಡಿದ್ದಾರೆ ಸೊ ಕರ್ನಾಟಕದ ಎಲ್ಲ ಹೆಚ್ಚಿನ ಜಾತಿಯ ಗುರುಗಳ ಗುಡಿಗಳನ್ನು ಸ್ಥಾಪಿಸಿ ಒಂದೇ ಕಡೆ ಅವರ ಆರಾಧನೆ ಪಡ್ಕೊಳ್ಬೇಕು ಅವರ ತತ್ವದರ್ಶನವನ್ನು ಕರ್ನಾಟಕ ಜನತೆಗೆ ತಿಳಿಸಬೇಕು ಅವರ ಆದರ್ಶವನ್ನು ಅವರು ಹಾಕಿಕೊಟ್ಟ ದಾರಿ ಏನುಂಟು ಅದರಲ್ಲಿ ಎಲ್ಲರೂ ನಡಿಬೇಕು ಈ ಮೂಲ ಉದ್ದೇಶದಿಂದ ನಾನು ಆರಂಭ ಮಾಡಿದ್ದೀನಿ ಇದರಲ್ಲಿ ಅವರ ತತ್ವದರ್ಶನ ಇರ್ಬೋದು ಮತ್ತು ನಾನು ಪಾಪನಾಶಿನಿ ನದಿ ಘಟ್ಟದಲ್ಲಿ ಉಡುಪಿ ಹತ್ರ ಅಲ್ಲೇ ನಾವು ಗುರುವನ ಗುಡಿಯನ್ನು ಮಾಡ್ತಾಯಿದ್ದೀವಿ ಸೊ ನದಿ ಸ್ನಾನ ಇರ್ಬೋದು ಮತ್ತು ಇಲ್ಲ ಯಾರಿಗಾದರೂ ಏನಾದರೂ ಶ್ರೀವಿದ್ಯೆ ಇರ್ಬೋದು ತಂತ್ರಗಳನ್ನು ಇರ್ಬೋದು ಇಲ್ಲ ಗುರುಗಳ ಆದರ್ಶಗಳ ಬಗ್ಗೆ ನಾನು ಇರ್ಬೋದು ಇದನ್ನೆಲ್ಲ ತಿಳಿಸಿಕೊಟ್ಟು ಒಂದು ಜಾತಿ ಒಂದು ಧರ್ಮ ಅದು ಸನಾತನ ಧರ್ಮ ಇದನ್ನು ನಾನು ಮಾಡಬೇಕು ಅಂತ ಉದ್ದೇಶಿಸಿದ್ದೀನಿ ಆ ಗುರುವಿನ ಸಂಕಲ್ಪ ಹಾಗೆ ಇದೆ ಇಲ್ಲದೆ ನಾನು ಇದನ್ನು ಮಾಡುವವನಲ್ಲ ಖಂಡಿತ ಗುರು ನನ್ನ ಹತ್ರ ಮಾಡಿಸ್ತಾನೆ ಎಂಬ ನಂಬಿಕೆ ನನಗೆ ಇದೆ ಗುರುಜಿ ಥ್ಯಾಂಕ್ ಯು ಇಷ್ಟೊತ್ತು ನೀವು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸನಾತನ ಸಾರ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ